ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ಸಿಲಿಕಾನ್ ಸಿಟಿ ಐಟಿ ಹಬ್ ಅಂತೆಲ್ಲ ರಾರಾಜಿಸ್ತಿರೋ ರಾಜ್ಯ ರಾಜಧಾನಿ ಬೆಂಗಳೂರು ಒಂದು ಕಾಲದಲ್ಲಿ ಭೂಗತ ಲೋಕದ ಪಾಪಿಗಳಿಂದ ತುಂಬಿ ತೊಳಗ್ತಿತ್ತು. ಪೊಲೀಸರು ಹದ್ದಿನ ಕಣ್ಣಿಟ್ಟು ಬೇಟೆಯಾಡಿದ್ರು, ಯಾರೊಬ್ಬರು ಕೈಗೆ ಸಿಗದೆ ಕಾಕಿ ಪಡೆಯನ್ನೇ ಬೆಚ್ಚಿ ಬೀಳಿಸ್ತಿದ್ರು. ಬರೀ ಪೊಲೀಸರು ಮಾತ್ರವಲ್ಲ, ರಾಜಕೀಯದ ದಿಗ್ಗಜ ನಾಯಕರ ಕೊತ್ತಿಗೆಗೆ ಮಚ್ಚು ಇಟ್ಟು ಅಬ್ಬರಿಸ್ತಿದ್ರು. ರಾಜಕೀಯ ನಾಯಕರ ನೆರಳಲ್ಲೇ ದೊಡ್ಡ ದೊಡ್ಡ ರೌಡಿಗಳು ಬೆಳೆದು ನಿಂತು ರಕ್ತದ ಕೋಡಿ ಹರಿಸ್ತಿದ್ರು. ಅಂಥವರಲ್ಲಿ ಮೊಟ್ಟ ಮೊದಲನೆಯದಾಗಿ ಕೇಳಿ ಬರೋ ಹೆಸರೇ ಡಾನ್ ಜಯರಾಜ್, ಅರ್ಥಾತ್ ಭೂಗದ ಲೋಕದ ಅಭಿಷಕ್ತ ದೊರೆಯಾಗಿ ಮೆರೆದ ಜಯರಾಜ್. ಜಯರಾಜ್ನನ್ನ ಬೆಳೆಸಿದ್ದ ಸಿಎಂ ಯಾರು? ಮಾಜಿ ಪ್ರಧಾನಿ ದೇವೇಗೌಡರ ಮೇಲೆ ಡಾನ್ ಜಯರಾಜ್ ಮಚ್ಚು ಬೀಸಿದ್ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಬೆಂಗಳೂರಿನ ಭೂಗತ ಲೋಕ ಎಂದಾಕ್ಷಣ ತಟ್ಟಂತ ಎಲ್ಲರಿಗೂ ನೆನಪಾಗುವ ಹೆಸರೇ ಮಿಂಡರಾಜ. ಜಯರಾಜ್ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಚಿಕ್ಕ ವಯಸ್ಸಿನಿಂದಲೇ ಸಖತ್ ರೆಬೆಲ್ ಆಗಿದ್ದ ಜಯರಾಜ್ ಹೊಡಿಬೊಡಿ ಅನ್ನೋದ್ರಲ್ಲಿ ಮುಂದೆ ಮೈಮುರಿದು ಕೆಲಸ ಮಾಡಿದ್ದು ಅಷ್ಟಕ್ಕಷ್ಟೇ. ಮಗ ನಾಲ್ಕಾಸ್ ದುಡಿಲಿ ಅಂತ ಅವ್ರ ತಂದೆ ಕೆಲಸಕ್ಕೆ ಸೇರಿಸಿದ್ರೆ ಹೆಸರಿಗಷ್ಟೇ ಒಂದು ವರ್ಷ ಕೆಲಸ ಮಾಡಿದ ಜಯರಾಜ್ ಅಲ್ಲಿಂದ ಓಡಿ ಬಂದು ಬಿಡ್ತಾನೆ. ಜಯರಾಜ್ ದಿನ ಬೆಳಗಾಗೋದ್ರೊಳಗೆ ಡಾನ್ ಆಗಿ ಬೆಳೆದವನಲ್ಲ. ಮೊದಲೆಲ್ಲ ಪುಡಿ ರೌಡಿ, ಆವಾಜ್ ಹಾಕೋದು, ಎದುರಾಳಿಗಳಿಗೆ ಕುರುಪ್ ಹಾಕೋದು, ಅಲ್ಲೊಂದಿಲ್ಲೊಂದ್ ಡೀಲ್ ತಗೊಂಡು ಅವರಿವರ ಕಾಲು ಮುರಿಯುತ್ತಿದ್ದ ಜಯರಾಜ್. ಯಾವಾಗ ದುಡ್ಡಿದ್ರೆ ದುನಿಯಾ ಅನ್ನೋದು ಜಯರಾಜ್ಗೆ ಗೊತ್ತಾಯ್ತು, ಅಕ್ಷರಶಃ ಬದಲಾಗಿ ಹೋಗ್ತಾರೆ. ಇಲ್ಲಿ ರಕ್ತ ಹರಿಸಿದ್ರೆ ದುಡ್ಡು ಹರಿಯುತ್ತೆ, ಮೈ ಮುರಿದು ಕೆಲಸ ಮಾಡೋದಕ್ಕಿಂತ ಮೈಮೂಳೆ ಮುರಿದು ಬದುಕೋದ್ರಲ್ಲಿ ಹಣ ಇದೆ ಅನ್ನೋದು ಜಯರಾಜ್ಗೆ ಗೊತ್ತಾಗ ಹೋಗಿರುತ್ತೆ. ಇದೇ ಕಾರಣಕ್ಕೆ ನಾನೊಬ್ಬ ದೊಡ್ಡ ಡಾನ್ ಆಗ್ಬೇಕು, ಕೋಟಿ ಕೋಟಿ ದುಡ್ಡು ಮಾಡಬೇಕು ಅನ್ನೋ ಹುಚ್ಚು ಆಸೆ ಹುಟ್ಕೊಳ್ಳುತ್ತೆ. ಯಾವಾಗ ಜಯರಾಜ್ ದುಡ್ಡಿನ ದೊನಿಯ ಹಿಂದೆ ಬೀಳ್ತಾನೋ, ಪುಡಿ ರೌಡಿಯಾಗಿದ್ದವ ಡಾನ್ ಆಗಿ ಬೆಳೆದು ನಿಲ್ತಾನೆ. ಬೆಂಗಳೂರಲ್ಲಿ ಜಯರಾಜ್ ಅಂದ್ರೆ ಯಾರು ಅನ್ನೋದು ಎಲ್ರಿಗೂ ಗೊತ್ತಾಗುವಂತೆ ಹೆಸರು ಮಾಡಿಬಿಡ್ತಾನೆ. ಯಾವಾಗ ಜಯರಾಜ್ನ ರಕ್ತದ ದಾಹ ಹೆಚ್ಚಾಯ್ತೋ ಬೆಂಗಳೂರು ಜನ ಭಯ ಪಡೋದಕ್ಕೆ ಶುರು ಮಾಡ್ತಾರೆ. ಜಯರಾಜ್ ಅನ್ನೋ ಹೆಸರಲ್ಲಿ ವಸೂಲಿ ದಂಧೆ ಜೋರಾಗಿ ಬಿಡುತ್ತೆ. ಬೆಂಗಳೂರಿನಲ್ಲಿ ಜಯರಾಜ್ನ ಹವಾ ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ಅಂದಿನ ಕಾಲದಲ್ಲಿ ನಟರಾಜ್ ಅನ್ನೋರು ಜಯರಾಜ್ನನ್ನ ಆಗಿನ ಮುಖ್ಯಮಂತ್ರಿ ಆಗಿದ್ದ ದೇವರಾಜ ಅರಸು ಪರಿಚಯ ಮಾಡಿಕೊಡ್ತಾನೆ. ಒಬ್ಬ ಭೂಗತ ಲೋಕದ ಡಾನ್ ಅನ್ನ ಸಿಎಂಗೆ ಪರಿಚಯ ಮಾಡಿಸೋದು ಅಂದ್ರೆ ಏನರ್ಥ? ಇದರಲ್ಲೇ ಗೊತ್ತಾಗುತ್ತೆ ಜಯರಾಜ್ ಎಷ್ಟರ ಮಟ್ಟಿಗೆ ಹವಾ ಸೃಷ್ಟಿಸಿದ್ರು ಅನ್ನೋದು. ಇದರ ಪ್ರತಿಫಲವೆಂಬಂತೆ ಪ್ರತಿಯೊಂದು ಚಟುವಟಿಕೆಗಳಿಗೂ ಜಯರಾಜ್ ಸಪೋರ್ಟ್ ಮಾಡ್ತಿರ್ತಾನೆ. ಇಲ್ಲಿಂದಲೇ ನೋಡಿ, ದೇವರಾಜ್ ಅರಸ್ ಹಾಗೂ ಜಯರಾಜ್ ಜುಗಲ್ ಬಂದಿ ಶುರುವಾಗಿದ್ದು. ಬೆಂಗಳೂರಿನಲ್ಲಿ ಜಯರಾಜ್ ಹವಾ ದಿನೇ ದಿನೇ ಜೋರಾಗ್ತಿದ್ದಂತೆ ಎದುರಾಳಿಗಳ ಸಂಖ್ಯೆಯೂ ಹೆಚ್ಚಾಗುತ್ತೆ. ಭೂಗತ ಲೋಕದ ದೊರೆಯಾಗಿ ಮೆರೆಯುತ್ತಿದ್ದ ಎಂಪಿ ಜಯರಾಜ್ ಮೇಲೆ ಗೋಪಿ ತಿರುಗಿ ಬೀಳ್ತಾನೆ, ಜಯರಾಜ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ಸೀನ್ನ ನಟ ಧನಂಜಯ್ ನಟನೆಯ ಹೆಡ್ ಬೋಷ ಸಿನಿಮಾದಲ್ಲಿ ಅಮೋಘವಾಗಿ ಕಟ್ಕೊಟ್ಟಿದ್ದಾರೆ. ಗೋಪಿ ಮಾಡಿದ್ದ ಡೆಡ್ಲಿ ಸಂಚಿನಲ್ಲಿ ಜಯರಾಜ್ ಪಾರಾಗಿ ಬಿಡ್ತಾನೆ. ಇಲ್ಲಿಂದಲೇ ನೋಡಿ, ಹೆಡೆತುಳಿದ ಹಾವಿನಂತಾಗಿದ್ದು ಜಯರಾಜ್. ನನ್ನನೆ ನಡು ರೋಡಲ್ಲಿ ಅಟ್ಟಾಡಿಸಿಕೊಂಡು ಹೊಡೆದವನಿಗೆ ಮುಹೂರ್ತ ಇಡ್ಲೇಬೇಕು, ನಾನು ಅಂದ್ರೇನು, ನನ್ ಕಾಂದಾನ್ ಅಂದ್ರೇನು ಅನ್ನೋದನ್ನ ತೋರಿಸಬೇಕು ಅಂತಾನೆ ಗೋಪಿ ಮೇಲೆ ಕೋರ್ಟ್ನಲ್ಲಿಯೇ ಅಟ್ಯಾಕ್ ಮಾಡಿಬಿಡ್ತಾನೆ ಎಂಪಿ ಜಯರಾಜ್. ಯಾವಾಗ ಕೋರ್ಟ್ನಲ್ಲಿ ಜಯರಾಜ್ ದಾಳಿ ಮಾಡಿದ್ನೋ, ಅದು ನ್ಯಾಯಾಧೀಶರ ಮುಂದೆಯೇ ಮಚ್ಚು ಬೀಸಿದ್ದಕ್ಕಾಗಿ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಬರ್ತಾನೆ. ಬಹುಶಃ ಕರ್ನಾಟಕದ ರಕ್ತ ಸಿಕ್ತ ಇತಿಹಾಸದಲ್ಲಿ ಕೋರ್ಟ್ನಲ್ಲಿಯೇ ಒಬ್ಬರ ಮೇಲೆ ಮಚ್ಚು ಬೀಸಿದ್ದು ಇದೇ ಮೊದಲು ಅನ್ಸುತ್ತೆ. ಗೋಪಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ದ ಜಯರಾಜ್ ತನ್ನ ಮೇಲಿನ ಶಿಕ್ಷೆ ಕಡಿಮೆ ಮಾಡ್ಕೋಬೇಕು ಅಂತ ಇನ್ನಿಲ್ಲದ ಸರ್ಕಸ್ ಮಾಡಿರ್ತಾನೆ. ಇದೇ ವೇಳೆ ಗೋಪಿ ತನ್ನ ಬಳಿ ಇದ್ದ ಎಲ್ಲಾ ದಾಖಲೆಗಳನ್ನ ದೇವೇಗೌಡರಿಗೆ ನೀಡಿ ಜಯರಾಜ್ಗೆ ಮತ್ತೆ 5 ವರ್ಷ ಹೆಚ್ಚಿನ ಸೆರೆವಾಸವಾಗುವಂತೆ ಮಾಡಿಬಿಡ್ತಾನೆ. ಅಷ್ಟೊತ್ತಿಗಾಗಲೇ ದೇವರಾಜ್ ಅರಸ್ ಕೂಡ ವಿಧಿವಶರಾಗಿರುತ್ತಾರೆ.
ಆಗ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸುತ್ತಿರ್ತಾರೆ. ಇದೇ ಸೆಟ್ಟಿನಲ್ಲಿ ದೇವೇಗೌಡರ ಮೇಲೂ ಮಚ್ಚು ಬೀಸಿದ್ದ ಅನ್ನೋ ಆರೋಪವಿದೆ. ಆದ್ರಿದು ಎಷ್ಟರ ಮಟ್ಟಿಗೆ ಸತ್ಯವೋ ಒಂದು ಗೊತ್ತಿಲ್ಲ. ಯಾವಾಗ ಜಯರಾಜ್ನ ಪಾಪದ ಕೊಡ ತುಂಬತೋ ಬೆಂಗಳೂರು ಪೊಲೀಸರೇ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡ್ತಾರೆ. ಡಾನ್ ಆಗಿ ಮೆರೆತಿದ್ದ ಜಯರಾಜ್ ಜೈಲಿನಿಂದ ಹೊರಬಂದ್ರೆ ಮತ್ತೆ ಕಂಟಕವಾಗಿ ಬಿಡ್ತಾನೆ. ಹೀಗಾಗಿ ಇವನಿಗೊಂದು ಗತಿ ಕಾಣಿಸ್ಬೇಕು ಅಂತ ಮುತ್ತಪ್ಪರಯ್ಯನ್ನ ಬೆಂಗಳೂರಿಗೆ ಕರೆಸ್ತಾರೆ ಪೊಲೀಸರು. ಪೊಲೀಸ್ ಸ್ಟೇಷನ್ ನಲ್ಲಿ ಸಹಿ ಮಾಡಿ ಲಾಲ್ಬಾಗ್ ರಸ್ತೆಯಲ್ಲಿ ಬರಬೇಕಾದ್ರೆ ಮುತ್ತಪ್ಪ ರೈ ಗ್ಯಾಂಗ್ ಜಯರಾಜ್ ಕಾರನ್ನ ಸುತ್ತುವರೆದು ಅಲ್ಲಿಯೇ ಮುಗಿಸಿ ಬಿಡ್ತಾರೆ. ಅಂದೆ ಜಯರಾಜ್ ಅನ್ನೋ ರಕ್ತ ಸಿಕ್ತ ಇತಿಹಾಸ ಅಂತ್ಯ ಕಾಣುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.